ವೀಕ್ಷಕರೇ, ಲಕ್ಷ್ಮೇಶ್ವರ ಇದು ಹಲವಾರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವೈಭವಯುತ ಕಟ್ಟಡಗಳ ಒಂದು ಕೇಂದ್ರವಾಗಿರ್ತಕ್ಕಂಥದ್ದು. ಅನಾದಿ ಕಾಲದಿಂದನೂ ಕೂಡ ಇಲ್ಲಿ ಭಾವೈಕ್ಯತೆ ನಿತ್ಯ ನಿರಂತರವಾಗಿ ಹರಿದು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಹಿಂದಿನ ಸಂಚಿಕೆಗಳಲ್ಲಿ ಅದು ಜೈನರ ಬಸದಿಗಳಾಗಿರ್ಬೋದು, ನಂತರ ಶೈವರ ದೇವಸ್ಥಾನಗಳಾಗಿರ್ಬೋದು, ಅದರ ಮುಂದುವರಿಕೆಯ ಭಾಗವಾಗಿ ಈಗ ನೋಡ್ತಾ ಇರತಕ್ಕಂಥದ್ದು ಅದು ಇಸ್ಲಾಂ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಅದು ಲಕ್ಷ್ಮೇಶ್ವರದ ಹೃದಯ ಭಾಗವಾಗಿರ್ತಕ್ಕಂಥ ಮಾರುಕಟ್ಟೆಯ ಸ್ಥಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಜುಮ್ಮಾ ಮಸೀದಿ. ಈ ಇದನ್ನು ಜುಮ್ಮಾ ಮಸೀದಿಯನ್ನು ಆಡುಭಾಷೆಯಲ್ಲಿ ಕಲ್ಲಿನ ಮಸೀದಿ ಅಂತಲೂ ಕೂಡ ಹಿಂದಿನಿಂದ ಕರೀತಕ್ಕಂಥ ಒಂದು ಪ್ರತೀತಿ. ವೀಕ್ಷಕರೇ, ಈ ಒಂದು ಅದ್ಭುತವಾಗಿರ್ತಕ್ಕಂಥ ಅದ್ಭುತ ಕಲಾಕೃತಿಯನ್ನು ಹೊಂದಿರತಕ್ಕಂಥ ಈ ಮಸೀದಿ ಸುಮಾರು 400 ಶತಮಾನಗಳ ಹಿಂದೆ, ಅಂದರೆ ಕ್ರಿಸ್ತ ಶಕ 1617ರಲ್ಲಿ ಆಗ ನಮ್ಮನ್ನು ಆಳ್ತಾ ಇರತಕ್ಕಂಥವರು ಆದಿಲ್ ಶಾಹಿ ದೊರೆಗಳು. ಎರಡನೇ ಆದಿಲ್ ಶಾಹಿ ದೊರೆ ಅವರ ಕಾಲದಲ್ಲಿ ಈ ಭಾಗವನ್ನು, ಅಂದರೆ ಲಕ್ಷ್ಮೇಶ್ವರ ಪ್ರಾಂತವನ್ನು, ರಾಜ ಅಂಕುಶ್ ಖಾನ್ರವರು ಆಳ್ತಾ ಇರತಕ್ಕಂಥ ಸಂದರ್ಭ, ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಈ ಒಂದು ಜುಮ್ಮಾ ಮಸೀದಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಇತಿಹಾಸ. ಬಹುಶಃ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥದ್ದು ಲಕ್ಷ್ಮೇಶ್ವರದ ಹೆಮ್ಮೆಯಲ್ಲಿ ಒಂದು. ಇಲ್ಲಿರ್ತಕ್ಕಂಥ ಮೇಲ್ಗಡೆ 2 ಮಿನಾರ್ಗಳನ್ನು ನೋಡಬಹುದು, ಅರ್ಧ ಚಂದಾಕೃತಿಯ ಗೋಪುರವನ್ನು ನೋಡಬಹುದು, ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಇದು ಸುಮಾರು 4 ಶತಮಾನಗಳ ಹಿಂದೆ ನಿರ್ಮಾಣ ಆಗಿದ್ದಾಗಿಯೂ ಕೂಡ ಇವತ್ತಿಗೂ ಕೂಡ ಯಾವುದೇ ರೀತಿಯ ಭಿನ್ನತೆ ಆಗಲಾರ್ದನೆ, ಕಟ್ಟಡಕ್ಕೆ ಯಾವುದೇ ರೀತಿ ತೊಂದರೆ ಆಗಲಾರ್ದನೆ ನಿಂತಿದೆ ಅನ್ನೋದಾದರೆ ಆಗಿನ ವಾಸ್ತುಶಿಲ್ಪದ ಶ್ರೇಷ್ಠತೆ ಯಾವ ಹಂತದಲ್ಲಿತ್ತು, ಯಾವ ಮಟ್ಟದಲ್ಲಿತ್ತು ಅಂತಕ್ಕಂಥ ಅರ್ಥ ಮಾಡ್ಕೊಳ್ಬಹುದು. ಬಂಧುಗಳೇ, ನೀವೀಗ ನೋಡ್ತಾ ಇದ್ರಿ ಈ ಒಂದು ಜುಮ್ಮಾ ಮಸೀದಿಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಅದು ಇಲ್ಲಿರ್ತಕ್ಕಂಥ ಕಲ್ಲಿನ ಸರಪಳಿಗಳು. ನೀವು ಗಮನಿಸಬಹುದು, ಕಬ್ಬಿಣ ಸರಪಳಿಗಳೇ ಮಾಡ್ತಕ್ಕಂಥದ್ದೇ ಇವತ್ತಿನ ಅತ್ಯಂತ ಶ್ರಮದಾಯಕ ಕೆಲಸ ಆಗಿದ್ದಾಗೂ ಕೂಡ ಆ ಹಂತದಲ್ಲಿ ವಾಸ್ತುಶಿಲ್ಪಿಗಳು ಅದಷ್ಟರ ಮಟ್ಟಿಗೆ ನೈಪುಣ್ಯವನ್ನು ಪಡೆದಿದ್ರು ಅಂತಕ್ಕಂಥದ್ದಕ್ಕೆ ನೀವು ಕಣ್ಣಾರೆ ನೋಡಬಹುದು. ಕಲ್ಲಿನ ಸರಪಳಿಗಳು, ಕಲ್ಲಿನ ಸರಪಳಿಗಳು ಒಂದಕ್ಕೊಂದು ಸರಳವಾಗಿ ತೂಗುವ ಹಾಗೆ, ತೂರುವ ಹಾಗೆ ಆಗಿನ ಹಂತದಲ್ಲಿ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ ಹೇಳ್ತದೆ. ಈ ಜುಮ್ಮಾ ಮಸೀದಿ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ 1617ರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಲ್ಲಿನ ಸರಪಳಿಗಳು ಉತ್ತಮ ಸ್ಥಿತಿಯಲ್ಲಿ ಇದ್ದವು. ಆದರೆ ಕಾಲಕ್ರಮೇಣ ಕಾಲನ ದಾಳಿಗೆ ಸಿಕ್ಕು ಆ ಕಲ್ಲಿನ ಸರಪಳಿಗಳು ಕೆಲವೊಂದಿಷ್ಟು ಭಾಗಶಃ ನಾಶವಾಗಿವೆ, ಆದರೆ ಬಹಳಷ್ಟು ಇವತ್ತಿಗೂ ಕೂಡ ಇಲ್ಲಿ ಕಾಣಸಿಗುತ್ತವೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಈಗ ನಾವು ಜುಮ್ಮಾ ಮಸೀದಿಯ ಒಳಗಡೆ ಸಾಗೋಣ. ಈ ಜುಮ್ಮಾ ಮಸೀದಿ ನಾವು ಅದರ ಮುಖ್ಯ ಭಾಗಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಗೋಡೆಗಳ ಮೇಲೆ, ಮೇಲ್ಛಾವಣಿಯ ಮೇಲೆ ಕೆತ್ತಿರ್ತಕ್ಕಂಥ ಸೂಕ್ಷ್ಮತೆಗಳನ್ನು ಗಮನಿಸಬಹುದು. ಅಲ್ಲೇ ಜಲಾಂಧ್ರದ ರೂಪದಲ್ಲಿರ್ತಕ್ಕಂಥ ಕೆತ್ತನೆಗಳು ಮತ್ತು ಗೋಪುರದ ರೀತಿಯ ಕೆತ್ತನೆಗಳು, ಜೊತೆಗೆ ಆ ಕೆತ್ತನೆಗಳ ಮುಖಾಂತರ ಆಗಿನ ಶ್ರೇಷ್ಠ ವಾಸ್ತುಶಿಲ್ಪವನ್ನು ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ನೀವೀಗ ನೋಡ್ತಾ ಇರತಕ್ಕಂಥದ್ದು ಇದು ಈ ಒಂದು ಪವಿತ್ರ ಜುಮ್ಮಾ ಮಸೀದಿಯಲ್ಲಿ ಈ ಕೆತ್ತನೆಯನ್ನು ಗಮನಿಸ್ರಿ. ಇದು ಅರೇಬಿಕ್ ಭಾಷೆಯಲ್ಲಿರ್ತಕ್ಕಂಥ ಕೆತ್ತನೆ. ಈ ಕೆತ್ತನೆ ಹೇಳ್ತದೆ ಇದು ಕುರಾನ್ ಪವಿತ್ರವಾಗಿರ್ತಕ್ಕಂಥ ಕುರಾನ್ ಗ್ರಂಥದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಬಹಳಷ್ಟು ಅಂಶಗಳನ್ನು, ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಕೆತ್ತುವುದರ ಮೂಲಕ ಇಸ್ಲಾಂ ಬಾಂಧವರಿಗೆ ಅದರ ಸಂದೇಶಗಳನ್ನು ನೀಡ್ತಕ್ಕಂಥದ್ದು ಈ ಒಂದು ಕೆತ್ತನೆಯ ಮೂಲಕ ಆಗ್ತಾ ಇದೆ. ಜೊತೆಗೆ ಪ್ರತಿದಿನವೂ ಕೂಡ ಇಲ್ಲಿ ಇಸ್ಲಾಂ ಬಾಂಧವರು, ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಒಂದು ಇಲ್ಲಿ ಗಮನಿಸಬಹುದು, ಇದನ್ನ ಮಿಂಬರ್ ಅಂತ ಕರೀಲಾಗ್ತದೆ. ನಾವು ಈ ಒಂದು ಮಸೀದಿಯನ್ನ ಜುಮ್ಮಾ ಮಸೀದಿ ಅಂತ ಕರಿತೀವಿ. ಜುಮ್ಮಾ ದಿನ್ ಅಂತ ಕರೀತಕ್ಕಂಥದ್ದು ಶುಕ್ರವಾರಕ್ಕೆ, ಶುಕ್ರವಾರ ಆ ಜುಮ್ಮಾ ಅಂದರೆ ಆ ಶುಕ್ರವಾರದ ದಿನದಂದು ಇಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಂಡು ಬಂದಿರತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು, ಮುಸ್ಲಿಂ ಸಹೋದರರು ಆ ಪವಿತ್ರವಾಗಿರ್ತಕ್ಕಂಥ ಮೊಹಮ್ಮದ್ರವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು, ವಿಶೇಷ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿ ಶುಕ್ರವಾರ ದಿನ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಅಂತಹ ಪವಿತ್ರ ಸ್ಥಳ ಇದಾಗಿದೆ.
ಈ ಒಂದು ಜುಮ್ಮಾ ಮಸೀದಿಯ ಹಲವಾರು ವಿಶೇಷತೆಗಳಲ್ಲಿ ಮತ್ತೊಂದು ಪ್ರಮುಖವಾಗಿರತಕ್ಕಂತ ವಿಶೇಷತೆ ಅಂದ್ರೆ ಈ ಒಂದು ಕರಂಜಿ ಈ ಕರಂಜಿ ವಿಶೇಷತೆ ಅಂದ್ರೆ ಸುಮಾರು 4 ಶತಮಾನಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂತ ಈ ಒಂದು ಕರಂಜಿ ಇದರ ಈ ಒಂದು ಮಸೀದಿಯ ಹಿಂದಗಡೆ ಒಂದು ಟ್ಯಾಂಕ್ ಆ ಕಲ್ಲಿನ ಟ್ಯಾಂಕ್ ಇದೆ ಆ ಕಲ್ಲಿನ ಟ್ಯಾಂಕ್ ಗೆ ನೀರು ಹಾಕಿರತಕ್ಕಂತದನ್ನ ಅಲ್ಲಿಂದನೇ ಒಂದು ಆ ಕಾಲದಲ್ಲಿ ಪೈಪ್ ಲೈನ್ ಅನ್ನು ಈ ಒಂದು ಕಲ್ಲಿನ ಪೈಪ್ ಲೈನ್ ಅನ್ನು ಈ ಪೈಪ್ ಲೈನ್ ಅನ್ನು ಇಲ್ಲಿ ಕೆಲಸ ಆಗಿದೆ ಜೊತೆಗೆ ಗಮನಿಸಬೇಕು ಈಗಿನ ಹಾಗೆ ಆಗ ಯಾವುದೇ ರೀತಿಯಾಗಿರತಕ್ಕಂತ ಬೇರೆ ಉಪಕರಣ ಲಭ್ಯ ಇರಲಿಲ್ಲ ಕಲ್ಲಿನಲ್ಲಿಯೇ ಪೈಪ್ ಲೈನ್ ಅನ್ನು ಮಾಡಿ ಇಲ್ಲಿಂದ ಅಲ್ಲಿಗೆ ನೀರು ಸರಬರಾಜು ಮಾಡತಕ್ಕಂತ ಕೆಲಸವನ್ನ ಆಗಿನ ವಾಸ್ತುಶಿಲ್ಪ ತಜ್ಞರು ಮಾಡಿದ್ರು ಅಂತಕಂತದ್ದು ನೀವು ನೋಡ್ತಾ ಇದ್ದೀರಿ ಇದು ಕಲ್ಲಿನ ನೀರಿನ ಟ್ಯಾಂಕ್ 4 ಶತಮಾನಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂತ ಕಲ್ಲಿನ ನೀರಿನ ಟ್ಯಾಂಕ್ ಇಲ್ಲಿ ಹಾಕಿರತಕ್ಕಂತ ನೀರು ಇದರ ಕೆಳಗಡೆ ಕಲ್ಲಿನ ಪೈಪ್ ಲೈನ್ ಮೂಲಕ ಆ ಕಾರಂಜಿಯನ್ನು ತಲುಪಿ ಆ ಕಾರಂಜಿಯು ಹಾಗೆ ಆಗಿನಿಂದನೇ ಇಂದಿನವರೆಗೂ ಕೂಡ ಅತ್ಯಂತ ಸುಂದರವಾಗಿ ಕಾರಂಜಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ ನಾವೀಗ ಈ ಒಂದು ಐತಿಹಾಸಿಕ ಜುಮ್ಮಾ ಮಸೀದಿಯ ಮೇಲುಗೋಪುರಕ್ಕೆ ಸಾಗ್ತಾ ಇದ್ದೀವಿ ಮೆಟ್ಟಿಲುಗಳ ಮೂಲಕ ಗಮನಿಸಿ 4 ಶತಮಾನಗಳ ವರ್ಷ ಇಂದಿಗೂ ಕೂಡ ಒಂದಿಷ್ಟು ಭಿನ್ನವಾಗಿದೆ ತೊಂದರೆ ಆಗಿದೆ ಉಳಿದಿರತಕ್ಕಂತ ಒಂದು ಐತಿಹಾಸಿಕ ಮಸೀದಿ ನಾವೀಗ ಈ ಒಂದು ಜುಮ್ಮಾ ಮಸೀದಿ ಜಾಮಿಯಾ ಮಸೀದಿ ಅಂತಾನೂ ಕರೀತಾರೆ ಕಲ್ಲಿನ ಮಸೀದಿ ಅಂತಾನೂ ಕೂಡ ಕರೀತೀವಿ ಅದರ ಮೇಲ್ಚಾವಣಿಯ ಮೇಲಿದ್ದೀವಿ ಅದರ ಮುಖಾಂತರ ನೀವು ಕಾಣ್ತಾ ಇದ್ದೀರಿ ಎರಡು ದೊಡ್ಡ ಮಿನಾರ್ಗಳು ನಡುವೆ ಒಂದು ಗೋಪುರ ಅತ್ಯಂತ ಸುಂದರವಾಗಿರತಕ್ಕಂತ ಕೆತ್ತನೆ ಬಹುಶಃ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲ ಮಸೀದಿಗಳು ಇಷ್ಟೊಂದು ಸುಂದರವಾಗಿರತಕ್ಕಂತ ಕೆತ್ತನೆ ಇರತಕ್ಕಂತ ಸ್ಥಳವನ್ನು ನಾವು ಎಲ್ಲೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರೇ ಸುಮಾರು 4 ಶತಮಾನಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂತ ಈ ಜುಮ್ಮಾ ಮಸೀದಿಯ ಈ ಒಂದು ಸುಂದರ ಕೆತ್ತನೆಯ ಮೇಲೆ ಅರೇಬಿಕ್ ನಲ್ಲಿ ಬರೆದಿರತಕ್ಕಂತ ಕೆತ್ತಿರತಕ್ಕಂತ ವಿಷಯಗಳನ್ನು ನೋಡ್ತಾ ಇದ್ದೀರಿ ಇದರ ವಿವರಣೆಯನ್ನ ಈ ಒಂದು ಜುಮ್ಮಾ ಮಸೀದಿಯ ಚೇರ್ಮನ್ರಾಗಿರತಕ್ಕಂತವರು ಕರೀಂ ಖಾನ್ ಅವರು ಅದರ ವಿವರಣೆಯನ್ನ ತಮ್ಮ ಮುಂದೆ ತಲುಪಿಸತಕ್ಕಂತ ಪ್ರಯತ್ನವನ್ನು ಮಾಡುತ್ತಾರೆ ಈ ಮಿನಾರದ ಕೆಳಭಾಗದಲ್ಲಿ ಇರುವಂತ ಅರಬಿಕ್ ಭಾಷೆಯಲ್ಲಿ ಬರೆದಂತ ಅಕ್ಷರಗಳ ವಿವರಣೆ ಇದು ಮಸ್ಜಿದ್ ನಿರ್ಮಾಣಕ್ಕೆ ಕಾರಣೀಭೂತರಾದಂತ ಮಸ್ಜಿದ್ ನಿರ್ಮಾಣ ಮಾಡಿದಂತ ಖಾನ್ ಆಲಿ ಶಾನ್ ರಫೀಲ್ ಕದರ್ ಮಕ್ಬೂಲುಲ್ ಮಕಾನ್ ಅಂಕುಸ್ ಖಾನ್ ಇಬ್ನ್ ಮಂಜನ್ ಖಾನ್ ಅಂದರೆ ಈ ಮಸೀದಿಯ ನಿರ್ಮಾಣಕರ್ತರು ಅವರ ಹೆಸರು ಅಂಕುಸ್ ಖಾನ್ ಇಬ್ನ್ ಮಂಜನ್ ಖಾನ್ ಇವರು ಮರಣ ಹೊಂದಿದ್ದು ಮಂಜಲಾಪುರ ಗ್ರಾಮದಲ್ಲಿ ಆ ಮಂಜಲಾಪುರದ ಗ್ರಾಮದಲ್ಲಿ ಈಗ ಬಡೇನಾನ ಅನ್ನುವ ಹೆಸರಿನಲ್ಲಿ ಅವರಿಗೆ ನಾವು ಕರೀತೀವಿ ಅವರ ಹೆಸರು ಅಂಕುಸ್ ಖಾನ್ ಇಬ್ನ್ ಮಂಜನ್ ಖಾನ್ ಅಂತೇಳಿ ಅವರ ಕಾಲದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಆಡಳಿತ ಅವಧಿಯಲ್ಲಿ ಇಲ್ಲಿಯ ಗವರ್ನರ್ ಆದಂಥ ಅಂಕುಸ್ ಖಾನ್ ರವರು ಈ ಮಸೀದಿಯನ್ನು ನಿರ್ಮಾಣ ಮಾಡಿರುತ್ತಾರೆ ಮೊಟ್ಟ ಮೊದಲನೆಯ ಇದರ ಇಮಾಮರಾಗಿ ಅಂದರೆ ಅರ್ಚಕರಾಗಿ ಇಮಾಮರಾಗಿ ಶ್ರೀ ಸೈಯದ್ ಫತಿ ಮೊಹಮ್ಮದ್ ಹುಸೇನ್ ರವರ ಅವರಿಗೆ ನೇಮಿಸಿದಂಥ ಈ ಮಸ್ಜಿದ್ ನಿರ್ಮಾಣವಾಗಿ ಉದ್ಘಾಟನೆ ಈ ಮಸೀದಿಯ ಮೊದಲನೆಯ ಇಮಾಮರಾಗಿ ಅಂದರೆ ಪ್ರಾರ್ಥನೆಯಲ್ಲಿ ಮುಖ್ಯಸ್ಥರಾದಂಥ ಶ್ರೀ ಸೈಯದ್ ಫತಿ ಮೊಹಮ್ಮದ್ ಹುಸೇನ್ ರವರಿಗೆ 1675 ಇಸ್ವಿಯಲ್ಲಿ ಅಲಿ ಆದಿಲ್ ಶಾ ಈ ಮಸೀದಿಯ ಮೊದಲನೆಯ
ವೀಕ್ಷಕರಂತು ಅಂತ ನೇಮಿಸಿದ್ದು ಇರುತ್ತದೆ ದಾಖಲೆಗಳಲ್ಲಿ ಅದೇ ಅವರ ಸಮಾಧಿ ವೀಕ್ಷಕರೇ ಐತಿಹಾಸಿಕ ಪಟ್ಟಣ ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನ ಬಸದಿಗಳು ಈ ಎಲ್ಲ ಐತಿಹಾಸಿಕ ಸ್ಥಾನದಲ್ಲಿ ನಿಲ್ತಕ್ಕಂತ ಮತ್ತೊಂದು ಮಹೋನ್ನತವಾಗಿರತಕ್ಕಂತ ವೈಭವಯುತ ವಾಸ್ತುಶಿಲ್ಪದ ಕಟ್ಟಡ ಸ್ಥಳ ಅಂದ್ರೆ ಅದು ಜುಮ್ಮಾ ಮಸೀದಿ ಇಂತಹ ಈ ಜುಮ್ಮಾ ಮಸೀದಿ ಇಂತಹ ಜುಮ್ಮಾ ಮಸೀದಿ ಈ ವಾಸ್ತುಶಿಲ್ಪ ಈ ವೈಭವ ಬಹುಶಃ ಕರ್ನಾಟಕದ ಯಾವ ಸ್ಥಳದಲ್ಲಿಯೂ ಕೂಡ ಸಿಗಕ ಸಾಧ್ಯನೇ ಇಲ್ಲ ಅಂತಹ ಈ ಅಪರೂಪದ ಈ ಒಂದು ಜುಮ್ಮಾ ಮಸೀದಿಯನ್ನ ಉಳಿಸಿಕೊಂಡು ಹೋಗಬೇಕಾಗಿರತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ಹಿನ್ನೆಲೆಯಲ್ಲಿ ಈ ಜುಮ್ಮಾ ಮಸೀದಿಯ ಕಮಿಟಿಯ ಸದಸ್ಯರು ಈಗಾಗಲೇ ಓಪ್ ಕಮಿಟಿ ಆಗಿರಬಹುದು ಪ್ರಾಚ್ಯವಸ್ತು ಇಲಾಖೆ ಆಗಿರಬಹುದು ಅವರನ್ನು ಸಂಪರ್ಕಿಸಿ ಇದರ ಜೀರ್ಣೋದ್ಧಾರ ಮಾಡತಕ್ಕಂತ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿರತಕ್ಕಂತದ್ದು ಆ ದಿಸೆಯಲ್ಲಿ ಮಾನ್ಯ ಸರ್ಕಾರದವರು ಬೇಗನೆ ಇದಕ್ಕೆ ಸ್ಪಂದಿಸಿ ಇದನ್ನು ಜೀರ್ಣೋದ್ಧಾರ ಮಾಡಿ ಮುಂದಿನ ತಲೆಮಾರಿಗೆ ಇಂತಹ ಶ್ರೇಷ್ಠ ಕಲಾಕೃತಿಗಳನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇವೆ ಜೊತೆಗೆ ಅರ್ಹ ದಾನಿಗಳಿದ್ದರೂ ಕೂಡ ಇದಕ್ಕೆ ಸ್ಪಂದಿಸಿ ಇದರ ಜೀರ್ಣೋದ್ಧಾರ ಕ್ರಿಯೆಗೆ ಕೈ ಜೋಡಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಈ ವಿಡಿಯೋದ ಮೂಲಕ ತಮ್ಮ ಹತ್ರ ಮಾಡ್ತಾ ಇದ್ದೇವೆ